ಆರೋಗ್ಯ ಭಾಗ್ಯ ನಿಮ್ಮ ಕೈಯಲ್ಲಿ. ನಮ್ಮೆಲ್ಲರ ಆರೋಗ್ಯದ ಗುಟ್ಟು ಈ 35 ಸೂತ್ರಗಳಲ್ಲಿ ಅಡಗಿದೆ. ಬೆಳಿಗ್ಗೆ 4:30ಕ್ಕೆ ನಿದ್ದೆಯಿಂದ ಏಳಬೇಕು. ನಿದ್ದೆಯಿಂದ ಎಚ್ಚರಗೊಂಡ ತಕ್ಷಣ ಕುಳಿತುಕೊಂಡು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಬೇಕು. ಐಸ್ಕ್ರೀಂ ತಿನ್ನಲೇಬಾರದು. ಫ್ರಿಜ್ನಿಂದ ಹೊರತೆಗೆದ ಆಹಾರ ಪದಾರ್ಥಗಳನ್ನು 1 ಗಂಟೆಯ ನಂತರ ಉಪಯೋಗಿಸಬೇಕು. ತಂಪು ಪಾನೀಯವನ್ನು ಸೇವಿಸಲೇಬಾರದು. ಮಾಡಿದ ಅಡುಗೆ ಬಿಸಿಯಾಗಿರುವಾಗಲೇ 40 ನಿಮಿಷಗಳ ಒಳಗೆ ತಿನ್ನಬೇಕು. ಊಟವಾದ ನಂತರ 5-10 ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. ಬೆಳಿಗ್ಗೆ 8:30ರ ಒಳಗೆ ಉಪಹಾರವನ್ನು ಸೇವಿಸಬೇಕು. ಬೆಳಿಗ್ಗೆ ಉಪಹಾರದೊಂದಿಗೆ ಹಣ್ಣಿನ ರಸವನ್ನು ಕುಡಿಯಬೇಕು. ಉಪಹಾರದ ನಂತರ ತಪ್ಪದೆ ಕೆಲಸ ಮಾಡಬೇಕು. ಮಧ್ಯಾಹ್ನದ ಒಳಗೆ 2-3 ಲೋಟ ನೀರು ಕುಡಿಯಬೇಕು. ಊಟ ಮಾಡುವ 48 ನಿಮಿಷಗಳ ಮೊದಲು ನೀರು ಸೇವಿಸಬೇಕು. ಕುಳಿತುಕೊಂಡು ಊಟ ಮಾಡಬೇಕು. 14 ಆಹಾರವನ್ನು ಚೆನ್ನಾಗಿ ಜಗಿದು ನುಂಗಬೇಕು. 15 ಮಧ್ಯಾಹ್ನದ ಸಾಂಬಾರಿನಲ್ಲಿ ಓಂ ಪುಡಿಯನ್ನು ಉಪಯೋಗಿಸಬೇಕು. 16 ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು. 17 ಮಧ್ಯಾಹ್ನದ ಊಟದ ನಂತರ ಮಜ್ಜಿಗೆ ಸೇವಿಸಬೇಕು. 18 ಊಟದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬೇಕು. 19 ಸೂರ್ಯ ಮುಳುಗುವುದಕ್ಕೆ ಮುಂಚೆಯೇ ಊಟ ಮಾಡಬೇಕು. 20 ರಾತ್ರಿ ವೇಳೆ ಮಿತವಾಗಿ ಊಟ ಮಾಡಬೇಕು. 21 ರಾತ್ರಿ ಊಟದ ನಂತರ 1 ಕಿಲೋಮೀಟರ್ ದೂರ ನಡೆಯಬೇಕು. 22 ರಾತ್ರಿ ಊಟವಾದ 1 ಗಂಟೆಯ ನಂತರ ಹಾಲು ಕುಡಿಯಬೇಕು. 23 ರಾತ್ರಿ ವೇಳೆ ಲಸ್ಸಿ ಮಜ್ಜಿಗೆ ಕುಡಿಯಬಾರದು. 24 ರಾತ್ರಿಯ ವೇಳೆ ಹುಳಿ ಹಣ್ಣುಗಳನ್ನು ತಿನ್ನಬಾರದು. 25 ರಾತ್ರಿ 9-10 ಗಂಟೆಯ ಒಳಗೆ ಮಲಗಬೇಕು. 26 ಸಕ್ಕರೆ ಮೈದಾ ಉಪ್ಪು ಕಡಿಮೆ ಉಪಯೋಗಿಸಬೇಕು. ರಾತ್ರಿ ಸಲಾಡ್ ತಿನ್ನಬಾರದು. ವಿದೇಶಿ ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರದು. ಟೀ ಕಾಫಿ ಕುಡಿದಿರಲು ಪ್ರಯತ್ನಿಸಿ. ಹಾಲಿಗೆ ಅರಿಶಿನ ಬೆರೆಸಿ ಕುಡಿದರೆ ಕ್ಯಾನ್ಸರ್ ಬರುವುದಿಲ್ಲ. 31 ಆಯುರ್ವೇದದ ಚಿಕಿತ್ಸಾ ಪದ್ಧತಿ ಒಳ್ಳೆಯದು. 32 ಅಕ್ಟೋಬರ್ನಿಂದ ಮಾರ್ಚ್ ಚಳಿಗಾಲ ಬೆಳ್ಳಿ ಬಂಗಾರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. 33 ಜೂನ್ನಿಂದ ಸೆಪ್ಟೆಂಬರ್ ಮಳೆಗಾಲ ತಿಂಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯಬೇಕು. 34 ಮಾರ್ಚ್ನಿಂದ ಜೂನ್ ಬೇಸಿಗೆ ಕಾಲ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯಬೇಕು. 35 ಊಟ ಮಾಡುವಾಗ ನೀರು ಕುಡಿಯಬಾರದು. ಅವಶ್ಯವಿದ್ದಾಗ ಮಾತ್ರ ನೀರು ಕುಡಿಯಬೇಕು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಕೂತರೆ ನಿಂತರೆ ವೈದ್ಯರ ಬಳಿ ಓಡಬೇಡಿ. ಅಂಗೈಯಲ್ಲಿ ಆರೋಗ್ಯ ಬಿಕ್ಕಳಿಕೆ ಹುಳಿ ಕಷಾಯ ಸೇವಿಸಿ. ಕಫ ಶುಂಠಿ ಕಷಾಯ ಸೇವಿಸಿರಿ. ಹೊಟ್ಟೆಯಲ್ಲಿ ಹರಳಾದರೆ ಬಾಳೆದಿಂಡಿನ ಪಲ್ಯ ಸೇವಿಸಿ. ಬಿಳಿ ಕೂದಲೇ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ. ಮರೆವು ಬರುವುದೇ ನಿತ್ಯ ಸೇವಿಸಿ ಜೇನುತುಪ್ಪ. ಕೋಪ ಬರುವುದೇ ಕಾಳುಮೆಣಸು ಸೇವಿಸಿ. ಮೂಲ ವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು. ಮುಪ್ಪು ಬೇಡವೇ ಗರಿಗೆ ರಸ ಸೇವಿಸಿ. ನಿಶಕ್ತಿಯೇ ದೇಶಿ ಆಕಳ ಹಾಲು ಸೇವಿಸಿ. ಇರುಳು ಗಣ್ಣು ಇದೆಯೇ ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿರುವಿರೇ ನಿತ್ಯ ಸೇವಿಸಿ ನಿಂಬೆಹಣ್ಣು. ತೆಳ್ಳಗಿರುವಿರೇ ನಿತ್ಯ ಸೇವಿಸಿ ಸೀತಾಫಲ. ತೆಳ್ಳಗಾಗಬೇಕೆ ನಿತ್ಯ ಸೇವಿಸಿ ಬಿಸಿ ನೀರು. ಹಸಿವಿಲ್ಲದೆ ನಿತ್ಯ ಸೇವಿಸಿ ಓಂಕಾಳು. ತುಂಬ ಹಸಿವೆ ಸೇವಿಸಿ ಹಸಿ ಶೇಂಗಾ. ಬಾಯಾರಿಕೆಯೇ ಸೇವಿಸಿ ತುಳಸಿ. ಬಾಯಾರಿಕೆ ಇಲ್ಲವೇ ಸೇವಿಸಿ ಬೆಲ್ಲ. ಸಕ್ಕರೆ ಕಾಯಿಲೆ ಬಿಡಿ ಸಕ್ಕರೆ ಸೇವಿಸಿ ರಾಗಿ. ರಕ್ತಹೀನತೆಯೇ ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು. ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ. ಬಂಜೆತನವೇ ಔದುಂಬರ ಚಕ್ಕೆ ಕಷಾಯ ಕುಡಿಯಿರಿ. ಸ್ವಪ್ನದೋಷ ತುಳಸಿ ಕಷಾಯ ಸೇವಿಸಿ. ಅಲರ್ಜಿ ಇದೆಯೇ ಅಮೃತ ಬಳ್ಳಿ ಕಷಾಯ ಸೇವಿಸಿ.
ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸೇವಿಸಿ, ರಕ್ತ ದೋಷವೇ ಕೇಸರಿ ಹಾಲು ಸೇವಿಸಿ, ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿ, ಕೋಳಿ ಜ್ವರಕ್ಕೆ ತುಳಸಿ ಅಮೃತ ಬಳ್ಳಿ ಕಷಾಯ ಸೇವಿಸಿ, ಹಾಲಲ್ಲಿ ಆಣಿ ಇದೆಯೇ ಕಾಲಲ್ಲಿ ಆಣಿ ಇದೆಯೇ ಉತ್ತರಾಣಿ ಸೊಪ್ಪು ಕಟ್ಟಿರಿ, ಮೊಣಕಾಲು ನೋವು ನಿತ್ಯ ಮಾಡಿ ವಜ್ರಾಸನ, ಸಂಕಟ ಆಗುವುದೇ ಎಳನೀರು ಸೇವಿಸಿ, ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡುವುದೇ ನಿತ್ಯ ಕೊಡಿ ಜೇನುತುಪ್ಪ, ಜಲಶುದ್ಧಿ ಮಾಡಬೇಕೇ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿರಿ, ವಾಂತಿಯಾಗುವುದೇ ಎಳನೀರು ಜೇನುತುಪ್ಪ ಸೇವಿಸಿ, ಬೇದಿ ತುಂಬ ಆಗುವುದೇ ಅನ್ನ ಮಜ್ಜಿಗೆ ಊಟ ಮಾಡಿ, ಹಲ್ಲು ಸಡಿಲವೇ ದಾಳಿಂಬೆ ಸಿಪ್ಪೆಯ ಕಷಾಯ ಸೇವಿಸಿ, ಕಾಮಾಲೆ ರೋಗವೇ ನಿತ್ಯ ಮೊಸರು ಸೇವಿಸಿ, ಉಗುರು ಸುತ್ತು ಇದೆಯೇ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ, ಎದೆ ಹಾಲಿನ ಕೊರತೆಯೇ ನಿತ್ಯ ಸೇವಿಸಿ ಎಳ್ಳು, ಎಲುಬುಗಳ ನೋವೇ ನಿತ್ಯ ಸೇವಿಸಿ ಮೆಂತೆ ಬೆಳ್ಳುಳ್ಳಿ, ತುಟಿ ಸೀಳಿದೆಯೇ ಹಾಲಿನ ಕೆನೆ ಹಚ್ಚಿರಿ, ಪಿತ್ತವೇ ಚಹಾ ಬಿಟ್ಟು ಬಿಡಿ, ಉಷ್ಣವೇ ಕಾಫಿ ಬಿಟ್ಟು ಬಿಡಿ, ಚಂಚಲವೇ ನಾಸಿಕದಲ್ಲಿ ದೇಶಿ ತುಪ್ಪ ಹಾಕಿ, ಬಹುಮೂತ್ರವೇ ದಾಲ್ಚಿನಿ ಕಷಾಯ ಸೇವಿಸಿ, ಮೂತ್ರ ತಡೆಗೆ ಜೀರಿಗೆ ಕಷಾಯ ಸೇವಿಸಿ, ಆಯಾಸವೇ ಅಭ್ಯಂಗನ ಸ್ನಾನ ಮಾಡಿ, ಹಿಮ್ಮಡಿ ಸೀಳುವುದೇ ಔಡಲ ಎಣ್ಣೆ ಸುಣ್ಣ ಕಲಸಿ ಲೇಪಿಸಿ, ನಿಮಗೆ ನೀವೇ ವೈದ್ಯರಾಗಿ ತಾಳ್ಮೆಯಿಂದ ಯೋಚಿಸಿ ಕಾಯಿಲೆಗಳಿಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನಮಸ್ಕಾರ.